ಎಲ್ಲ 50 ಜನವೂ ಸೇರಿ ಯಾರಿಗಾದರೂ ಒಬ್ಬರಿಗೆ ಅಥವಾ ಇಬ್ಬರಿಗೆ ಒಂದು ಅಫಿಡವಿಟ್ ಪ್ರಮಾಣ ಪತ್ರ ಕೊಡಬೇಕು. ರೆವಿನ್ಯೂ ದಾಖಲೆ ಮೂಲಕ ಪ್ರಾಪರ್ಟಿ ಹಕ್ಕುಗಳು ಬದಲಾಗುವುದಿಲ್ಲ. ಎಂ ಆರ್ ಅಂದರೆ ಏನಿಲ್ಲ, ಮ್ಯೂಟೇಷನ್ ರಿಜಿಸ್ಟರ್. ಈಗ ಆರ್ ಟಿ ಸಿಲಿ ಏನು ಹೇಳುತ್ತೆ, ಇಂಥವ್ರ ಹೆಸರಲ್ಲಿ ಇದೆ ಅಂತ ಬರುತ್ತೆ, ಯಾರ ಹೆಸರಿಂದ ಯಾರ ಹೆಸರಿಗೆ ವರ್ಗ ಆಯಿತು ಅನ್ನೋದು ಇರಲ್ಲ. ಆ ಪ್ರಕ್ರಿಯೆನ ಮ್ಯೂಟೇಷನ್, ಮ್ಯೂಟೇಷನ್ ಅಂದ್ರೆ ಏನು, ಒಂದು ವಂಶ ವೃದ್ಧಿಸಿ ಅಥವಾ ಒಂದು ಪ್ರಾಪರ್ಟಿ ಇನ್ನೊಬ್ಬರಿಂದ ಮುಂದಕ್ಕೆ ಹೋಗೋದಲ್ವಾ, ಆ ಮ್ಯೂಟೇಷನ್ ಪ್ರಕ್ರಿಯೆಗೆ ಮ್ಯೂಟೇಷನ್ ರಿಜಿಸ್ಟರ್ ಅಂತೀವಿ. ಈಗ ಇಂದಿನ ವಿಡಿಯೋದಲ್ಲಿ ನಾವು ಈ ಖಾತಾ ಒಂದು ಗಿಫ್ಟ್ ಡೀಡ್ ಮೂಲಕ ಹೇಗೆ ಬದಲಾವಣೆ ಆಗುತ್ತೆ ಅಂತ ಹೇಳಿದೆ. ಈ ಖಾತಾ ಬದಲಾವಣೆ ಅನ್ನೋದು ತುಂಬಾ ಕಷ್ಟಕರವಾದ ಕೆಲಸ, ತುಂಬ ಗೊಜಲುಗಳಿದೆ. ಯಾಕಂದರೆ ಅದು ಆ್ಯಕ್ಟ್ ಆ ಥರ ಇದೆ, ಅದು ಸ್ಟೇಟ್ ರೆವಿನ್ಯೂ ಆ್ಯಕ್ಟು. ರೆವಿನ್ಯೂ ಆ್ಯಕ್ಟ್ಗಳು ಸಾಮಾನ್ಯವಾಗಿ ಸ್ವಲ್ಪ ಬಿಗಿ ಇರುತ್ತೆ, ಅಷ್ಟು ಸಾಮಾನ್ಯವಾಗಿ ಅಷ್ಟು ಈಸಿಯಾಗಿ ಬರಲ್ಲ. ಖಾತಾಗೆ ಯಾಕೆ ಜನ ಅಲೀತಾರೆ, ಅಲ್ದಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಉದಾಹರಣೆ ಕೆಲವು ಗಮನಿಸ್ಬೇಕು. ಇಲ್ಲಿ ಏನಾಗುತ್ತೆ, ತಾತನ ಹೆಸರಿನಲ್ಲಿ ಜಮೀನಿರುತ್ತೆ. ತಾತನ ಹೆಸರು ಜಮೀನಿದ್ದಾಗ ಅದಕ್ಕೆ ಬೆಲೆ ಇರಲ್ಲ, ತಂದೆ ಅದರಲ್ಲಿ ಏನೋ ಉತ್ಕೊಂಡು ಬಿತ್ಕೊಂಡು ಏನೋ ಮಾಡ್ತಾಯಿರ್ತಾರೆ. ಈಗ ಮಗನಿಗೆ ಬರುತ್ತೆ, ಈಗ ಜಮೀನು ಬಂಗಾರ. ಅರ್ಥ ಅಲ್ಲ ಸ್ವಾಮಿ, ಆದರೂ ಬೆಂಗಳೂರಿನ ಆಸ್ಪಾಸಲ್ಲಂತೂ ಜಮೀನಿನ ಬೆಲೆ ಗಗನಕ್ಕೆ ಹೋಗಿದೆ. ಜನಸಾಮಾನ್ಯರು ಯಾರು ಜಮೀನು ಅಥವಾ ಮನೆ ಅಥವಾ ಸೈಟ್ ತೊಗೊಳ್ಳೋದು ತುಂಬ ತುಂಬ ಕಷ್ಟಕರವಾದ್ದು. ಮುಂಚೆ ಆದರೂ ಈ ಬಿ ಡಿ ಎ ಕೆ ಎಚ್ ಬಿ ಅಂಥವರು ಒಂದು ಜನಸಾಮಾನ್ಯರ ಮಟ್ಟಕ್ಕೆ ಒಂದು ಅಂದರೆ ಒಂದು ಕನಿಷ್ಠ ದರಕ್ಕೆ ಸೈಟ್ಗಳನ್ನ ಮಾಡ್ತಾಯಿದ್ರು. 80s ಅಥವಾ 90s ಅಪ್ ಟು 2000 ತನಕ ಬಿ ಡಿ ಎ ತುಂಬ ಕಡಿಮೆ ದರಕ್ಕೆ ಸೈಟ್ಗಳನ್ನ ಹಂಚ್ತಾ ಇತ್ತು. ಓಕೆ, ಐ ಆಮ್ ನಾಟ್ ಡಿವಿಯೇಟಿಂಗ್ ದ ಸಬ್ಜೆಕ್ಟ್, ಲೆಟ್ ಅಸ್ ಕಮ್ ಬ್ಯಾಕ್ ಟು ಖಾತಾ. ತಾತನ ಹೆಸರಲ್ಲಿ ಜಮೀನಿತ್ತು, ತಂದೆ ಖಾತಾ ಗೀತ ಏನು ಚೇಂಜ್ ಮಾಡ್ಕೊಳಕ್ಕೆ ಹೋಗಿಲ್ಲ. ತಾತ ಸತ್ತು 50 ವರ್ಷ, ಅವನ ತಂದೆ ಸತ್ತು 50 ವರ್ಷ ಆಯಿತು, ಅಪ್ಪ ಇದ್ದ, ಮಗನ ಕಾಲಕ್ಕೆ ಬಂತು. ಈಗ ಮಗನ ಕಾಲಕ್ಕೆ ಬಂದಾಗ ಪಹಣಿ, ನಾನು ಜಮೀನು ಬಗ್ಗೆ ಮಾತಾಡ್ತಿರೋದ್ರಿಂದ ಇಲ್ಲಿ ಖಾತಾ ಅನ್ನೋ ವರ್ಡ್ ಯೂಸ್ ಮಾಡಲ್ಲ, ಆರ್ ಟಿ ಸಿ ಅಂತ ವರ್ಡ್ ಯೂಸ್ ಮಾಡ್ತೀನಿ ಅಥವಾ ಪಹಣಿ ಅಂತ ವರ್ಡ್ ಯೂಸ್ ಮಾಡ್ತೀನಿ. ತಾತನ ಹೆಸರಿನಲ್ಲಿರುವ ಖಾತಾ ತಂದೆಗೆ ಬಂತು, ತಂದೆನೂ ಸತ್ತ, ಮಗ ಇದ್ದಾನೆ, ಈಗ ಅವನು ಖಾತಾ ಬದಲಾವಣೆ ಮಾಡಬೇಕು. ಯಾಕೆ ಮಾಡಬೇಕು, ಜಮೀನು 1,00,000 ರೂಪಾಯಿ ಆಗಿದೆ. ಆ ಮಗ ಮಾಡ್ಕೋಬೇಕಂದ್ರೆ ತೊಂದರೆ ಇರೋದೇನು, ತಾತನಿಗೆ 5 ಜನ ಮಕ್ಕಳು, ಒಬ್ಬೊಬ್ಬ ಮಕ್ಕಳಿಗೆ 3 ಜನ ಮಕ್ಕಳು, ಈಗ ಕೊನೆಗೆ ಮಗನಿಗೆ 2 ಮಕ್ಕಳು. ಅಂದರೆ ಒಂದು ಫ್ಯಾಮಿಲಿ ಟ್ರೀಲಿ ಒಂದು 60-70 ಜನ ಬರ್ತಾರೆ. ಬಟ್ 60-70 ಜನಕ್ಕೂ ಆ ಜಮೀನಿನಲ್ಲಿ ಒಡೆತನ ಇರ್ತದೆ. ಖಾತಾ ಯಾರ ಹೆಸರಲ್ಲಿರುತ್ತೆ, ತಾತನ ಹೆಸರಿನಲ್ಲಿರುತ್ತೆ. ತಾತನ ಹೆಸರು ರಾಚಯ್ಯ, ರಾಚಯ್ಯನ ಹೆಸರಿನಲ್ಲಿರೋ ಖಾತೆ ಈಗ 60 ಜನರ ಹೆಸರಿಗೆ ಬರಬೇಕು. ಹೌ, ಇದು ಸಾಧ್ಯವಾ? ಸಾಧ್ಯ. ಹೆಂಗೆ? ಈಗ ಹೋಗಬೇಕು ವಿಲೇಜ್ ಅಕೌಂಟ್ ಹತ್ರ, ಅಲೀಬೇಕು ವಿಲೇಜ್ ಅಕೌಂಟ್. ಇಷ್ಟೂ ಜನನೂ ಸೇರಿ ಒಂದು ಅಫಿಡವಿಟ್. ಇದ್ರ ಬಗ್ಗೆ ಏನಾಗುತ್ತೆ, ಒಬ್ಬ ಯಾರೋ ಯಾರೋ ಈ ತಂದೆ ಒಬ್ಬ ಇದ್ದನಲ್ವೋ, ಅವ್ನಿಗೆ 5 ಜನ ಮಕ್ಕಳಿದ್ರಲ್ಲ, ಅದರಲ್ಲೊಬ್ಬ ಬುದ್ಧಿವಂತ ಏನು ಮಾಡ್ಬಿಡ್ತಾನೆ, ಏನೋ ಆ ವಿಲೇಜ್ ಅಕೌಂಟ್ ಸೇರಿಸಿ ನಮ್ಮ ತಂದೆ ಸೇರೋ ತೀರೋದ್ರು ಸ್ವಾಮಿ, ನನ್ನ ಹೆಸರು ಖಾತಾ ಮಾಡಿ ಅಂತ ಅವನೊಂದು ಅರ್ಜಿ ಕೊಟ್ಟಿರ್ತಾನೆ. ಅಲ್ಲಿ ಅವನ ಹೆಸರು ಸೇರಿಬಿಟ್ಟಿರ್ತದೆ, ಅವನೂ ಸತ್ತಾಗಿದ್ದಾನೆ ಅಂತ ಇಟ್ಕೊಳ್ಳಿ, ಅವನ ಮಕ್ಕಳು. ಹೀಗೆ ಒಂದು ಗೊಜಲ ಆಗಿ ಬಿಡ್ತದೆ. ಅಂದರೆ ಇವರು ಸೇಲ್ ಮಾಡಬೇಕು, ಸೇಲ್ ಮಾಡಬೇಕು ಅಂದರೆ ಖಾತಾ ಬೇಕು. ನಮ್ಮ ರಾಜ್ಯದಲ್ಲಿ ಖಾತಾ ಯಾರ ಹೆಸ್ರಿಗೆ ಬೇಕು, ಪ್ರಾಪರ್ ಲೀಗಲ್ ಓನ್, ಅಂದರೆ ಯಾರ ಹೆಸರಲ್ಲಿ ಖಾತಾ ಇದೆಯೋ ಅವನು ಬಂದು ಸೈನ್ ಮಾಡಬೇಕು ಅಂತ ಹೇಳ್ತದೆ. ಈಗ ತಾತ ಸತ್ತೋದ, ತಂದೆ ಸತ್ತೋದ, ಅವನ ಜೊತೆ 40 ಜನ ಇದೀವಿ, 40 ಜನ ಹೋಗ್ಬಿಟ್ಟು ಕೊಟ್ಟರೆ, ಸ್ವಾಮಿ ನನ್ನ ಡೆತ್ ಸರ್ಟಿಫಿಕೇಟ್ ಇದೆ, ಖಾತಾ ಹೆಸರಲ್ಲಿ ಇರೋರು ರಿಜಿಸ್ಟರ್ ಮಾಡಿದರೆ ಮಾಡಲ್ಲ, ಫಸ್ಟ್ ನಿಮ್ಮ ಹೆಸರು ಖಾತಾ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ತಮಿಳ್ನಾಡಲ್ಲಿ ಆ ಥರ ಇಲ್ಲ, ಕರ್ನಾಟಕ ರಾಜ್ಯದ ಬಗ್ಗೆ ಮಾತ್ರ ನಾವು ಮಾತಾಡೋಣ. ಯಾಕಂದರೆ ಖಾತಾದ ಬಗ್ಗೆ ಹೇಳ್ತಾ ಖಾತಾದ ಮಹತ್ವ, ಖಾತಾ ಹೇಗೆ ಈ ಥರ ಗೊಜ್ಲಾಗಿ ಮೂಡುತ್ತೆ ಅನ್ನೋದ್ರ ಬಗ್ಗೆ ವಿವರಣೆ. ರಾಚಯ್ಯನ ಹೆಸರಲ್ಲಿ ಖಾತಾ ಇದೆ, ರಾಚಯ್ಯನಿಗೆ ಒಂದು 50 ಜನ ಲೀಗಲ್ ಏರ್ನ ಬಿಟ್ಟು ಯಾವುದೇ ವಿಲ್ ಮಾಡದೆ ಸತ್ತಿದ್ದಾರೆ. ವಿಲ್ ಮಾಡಿದರೆ ತೊಂದರೆ ಇಲ್ಲ, ವಿಲ್ ಮಾಡಿಲ್ಲ, ಇನ್ಹೆರಿಟೆನ್ಸಲ್ಲಿ ವಿಲ್ ಮಾಡಿಲ್ಲ. ಇಂಟರ್ಸ್ಟೇಟ್, ಡೈಡ್ ಇಂಟರ್ಸ್ಟೇಟ್ ಅಂದರೆ ವಿಲ್ಲು ಮಾಡದ ವ್ಯಕ್ತಿ ಸತ್ತಾಗ ಡೈಡ್ ಇಂಟರ್ಸ್ಟೇಟ್ ಅಂತ ಹೇಳ್ತೀವಿ. ಮೊದಲು ಈ 50-60 ಜನ ಎಲ್ಲಿದ್ದಾರೆ, ಯಾರಿಗಿದ್ರು ಹೋಗ್ಬಿಟ್ಟಿರ್ತದೆ. ಅಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ, ಒಬ್ಬ ಮಗ ಅಥವಾ ಜಮೀನಿನ ಸುತ್ತಮುತ್ತ, ಅವನಿಗೆ ಮಾರಬೇಕು, ಅಡ ಇಡಬೇಕು, ಗಿಫ್ಟ್ ಮಾಡಬೇಕು, ಏನೂ ಆಗಲ್ಲ. ಯಾಕಂದರೆ ಅದಕ್ಕೆ ಸುಮಾರು ಜನ ಲೀಗಲ್ ಏರ್ಸಿರ್ತಾರೆ. ಅವ್ರು ಏನು ಮಾಡಬೇಕು ಅಂದರೆ, ಒಂದು ಸರಳವಾಗಿ ಹೇಳಬೇಕು ಅಂದರೆ, ಎಲ್ಲ 50 ಜನವೂ ಸೇರಿ ಯಾರಿಗಾದರೂ ಒಬ್ಬರಿಗೆ ಅಥವಾ ಇಬ್ಬರಿಗೆ ಒಂದು ಅಫಿಡವಿಟ್ ಪ್ರಮಾಣ ಪತ್ರ ಕೊಡಬೇಕು. ಏನು, ಸ್ವಾಮಿ ಈ ಜಮೀನು ಇಂಥವರಿಂದ ನಮ್ಮ ತಾತ ಕೊಂಡಿದ್ದು, ನಮ್ಮ ತಾತನಿಗೆ ಇಷ್ಟು ಜನ ಮಕ್ಕಳಿದ್ದೀವಿ, ಇಷ್ಟು ಜನ ಮಕ್ಕಳಿದ್ದರು,
ಫ್ಯಾಮಿಲಿ ಟ್ರೀ ವಂಶ ವೃಕ್ಷ ಬರೆದು ಈ ಮಕ್ಕಳಿಗೆ ನಾವುಗಳೆಲ್ಲ ಮಕ್ಕಳಾಗಿದ್ದೇವೆ, ಈ ಥರ ನಮ್ಮ ಅಕ್ಕ ತಂಗಿ ನಮ್ಮ ಮಕ್ಕಳು ಇಷ್ಟು ಜನ ಇದ್ದೀವಿ, ಇದೆಲ್ಲವೂ ಫ್ಯಾಮಿಲಿ ಟ್ರೀ ಮೂಲಕ ಸಪ್ರೇಟ್ ಫ್ಯಾಮಿಲಿ ಟ್ರೀಗಳ ಮೂಲಕ ಅನಕ್ಷರ್ ಎ ಅನಕ್ಷರ್ ಬಿ ಅಂದರೆ ಲಗ್ಗತ್ತುಗಳು, ಅನಕ್ಷರ್ ಅಂದರೆ ಲಗ್ಗತ್ತುಗಳು, ಇದನ್ನು ಅಂಟಿಸಿ ಅಫಿಡವಿಟಲ್ಲಿ ಎಲ್ಲ 50 ಜನ ಹೆಸರು ಬರೆದು ಸ್ವಾಮಿ ಇದೆ ನಾವೆಲ್ಲರೂ ಈ ಆಸ್ತಿಗೆ ಪರ್ಟಿಕ್ಯುಲರ್ ಸರ್ವೆ ನಂಬರ್ಗೆ ನಾವು ಓನರ್ಗಳು ನಾವು ಹಕ್ಕುದಾರರು, ಆದರೆ ನಾವು ಬೇರೆ ಬೇರೆ ಕಡೆ ಇರೋದರಿಂದ ನಾವು ಈ ಜಮೀನನ್ನು ನೋಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಬರೀ ಖಾತಾ ಬದಲಾವಣೆ ಮಾಡಲು ಖಾತಾದಲ್ಲಿ ಈ ಒಬ್ಬರು ಈ ಎಕ್ಸ್ ಅಥವಾ ಈ ರುಕ್ಮಿಣಿ ಅನ್ನೋಣ ಅಥವಾ ಶ್ರೀನಾಥ್ ಅಂತ ಹೇಳೋಣ, ಇವರ ಇಬ್ಬರ ಹೆಸರಿಗೆ ನಾವು ಖಾತಾ ಮಾಡಲು ನಮ್ಮದು ಯಾವುದೇ ಅಭ್ಯಂತರ ಇಲ್ಲ, ಇವ್ರ ಹೆಸರು ಖಾತಾ ಮಾಡಿ ನಮಗೆ ಯಾವುದೇ ಅಭ್ಯಂತರ ಇಲ್ಲ, ಈ ಅಫಿಡವಿಟಲ್ಲಿ ಮಾರುವುದಕ್ಕಾಗಲಿ ಗಾಳ ಇಡುವುದಕ್ಕಾಗಲಿ ನಾವು ಒಪ್ಪುವುದಿಲ್ಲ, ಬರೇ ಖಾತಾ ಬದಲಾವಣೆಗೆ ಮಾತ್ರ ಅಂತ ಹೇಳಿ ಒಂದು 200 ರೂಪಾಯಿ ಚಾಪ ಕಾಗದ ಮಾಡಿ ಪ್ರಿಂಟ್ ಮಾಡಿ ತಗೊಂಡಾಗಿ ಕನ್ಸರ್ನ್ ವಿಲೇಜ್ ಅಕೌಂಟೆಂಟ್ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಅಥವಾ ಗ್ರಾಮ ಲೆಕ್ಕಿಗ ಅವರಿಗೆ ತಗೊಂಡೋಗಿ ಕೊಟ್ಟರೆ ಅವರೇನು ಮಾಡಬೇಕು, ಇದು ತಾತನ ಜಮೀನು, ಈ ತಾತನ ಹೆಸರಲ್ಲಿ ಇತ್ತ, ತಾತನಿಗೆ ಹೆಂಗೆ ಬಂತು ಎಲ್ಲ ಒಂದು ಮಾಡಿ ಒಂದು ಫೈಲ್ ಪುಟಪ್ ಮಾಡಿ ಇವರು 50 ಜನದ ಫ್ಯಾಮಿಲಿ ಟ್ರೀ ಎಲ್ಲ ಗಮನ ಮಾಡಿಕೊಂಡು ಆ ಎರಡು ಹೆಸರಿಗೆ ಯಾರ ಹೆಸರಲ್ಲಿ ಶಾಂತ ರುಕ್ಮಿಣಿ ಶ್ರೀನಾಥ ರುಕ್ಮಿಣಿ ಗಣೇಶ ರಾಜಣ್ಣ ಯಾವುದೋ ಒಂದು ಇಬ್ಬರ ಹೆಸರಿಗೆ ಅವರ ಇಚ್ಛೆ, 60 ಜನರ ಹೆಸರು ಸೇರ್ಸೋಕ್ಕಾಗಲ್ಲ, ಸೇರಿಸ್ಬೋದು ಅದಕ್ಕೆ ಬೇರೆ ಬೇರೆ ಕಾನೂನು ತೊಡಕಿದೆ, ORS ಅಂತ ಬರ್ಬಿಡ್ತಾರೆ, ಅಂದರೆ ನಿಮಗೆ 60 ಹೆಸರು ಯಾರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ, ಅವಾಗೇನಾಗುತ್ತೆ ರಾಜೇಶ್ ಅಂಡ್ ORS ಅದರ್ಸ್ ಅಂತ ಬರೀತಾರೆ, ಅದು ನೀವು ಮ್ಯೂಟೇಷನ್ ಅಥವಾ ನೀವು ಒರಿಜಿನಲ್ ದಾಖಲೆ ತೊಗೋದಾಗ ನಿಮ್ಗೆ ಸಿಗತ್ತೆ, ಪಾಣಿಯಲ್ಲಿ ORS ಅಂತ ಬರುತ್ತೆ. ಇದು ಖಾತೆ. ಈಗೇನಾಯಿತು, ಖಾತೆ ಬದಲಾವಣೆ ಕೊಟ್ಟಿದ್ದೀವಿ, ಅವನೊಂದು 60-70 ವರ್ಷದ ದಾಖಲೆ ತೊಗೊಂಡು ನೋಡಿ ಮಾಡ್ತಾರೆ. ಇದ್ರ ಮಧ್ಯೆ ಏನಾಗುತ್ತೆ ಹೇಳ್ಬೋದು, ಸ್ವಾಮಿ ಇಷ್ಟು ಸುಲಭ ಅಲ್ವಲ್ಲ, ನಮಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆಯಲ್ಲ ಅಂದಾಗ ಏನಾಗುತ್ತೆ, ಯಾಕೆ ತೊಂದರೆ ಆಗುತ್ತೆ ಅಂದರೆ ಈ ಖಾತಾ ಮಾಡಬೇಡಿ ಅಂತ ಬೇರೆ ಯಾರಾದರೂ ಅಬ್ಜೆಕ್ಷನ್ ಮಾಡ್ಬೋದು, ಇದು ನನ್ನ ಇದು 3 ಎಕರೆ ಅವ್ರದ್ದಿಲ್ಲ ಸ್ವಾಮಿ, ನಂದು 13 ಗುಂಟೆ ಇರ್ಬೋದು, ಆಮೇಲೆ ನೀವು ಯಾರು ಇಬ್ಬರ ಹೆಸರಿಗೋ ಒಬ್ಬರ ಹೆಸರಿಗೋ ಮಾಡಬೇಕು ಅಂದಾಗ ಇನ್ನೊಂದು ಫ್ಯಾಮಿಲಿಗೆ ಅದು ಇಷ್ಟ ಆಗದಿರ್ಬೋದು, ಅವರು ಅಬ್ಜೆಕ್ಷನ್ ಮಾಡ್ಬೋದು, ಹೀಗೆ ಬಂದಾಗ ಏನಾಗುತ್ತೆ, ಆಮೇಲೆ 3 ದಾಖಲೆ ಸರಿ ಇಲ್ಲದೆ ಇರ್ಬೋದು, ಹೀಗೆ ಸುಮಾರು ಅಡೆತಡೆಗಳಾಗ್ಬೋದು. ಬಟ್ ಸರಳವಾಗಿ ಹೇಳಬೇಕು ಅಂದರೆ ಇದು ಕೊಟ್ಟರು, ಇಬ್ಬರು ಅಫಿಡವಿಟ್ ಬಂತು, ಅಫಿಡವಿಟ್ ಮೂಲಕ ಖಾತಾ ಬದಲಾವಣೆ ಆಯಿತು. ಖಾತಾ ಬದಲಾವಣೆ ಆದಾಗ ಏನಾಯಿತು, ಇಲ್ಲಿ ಒಂದು ಎಕ್ಸ್ ಮತ್ತು ವೈ ಜಂಟಿಯಾಗಿ ಖಾತಾ ಬದಲಾವಣೆ ಬಂತು. ಬಟ್ ಅವ್ರು ಯಾರು, ಅವರು ಮಾತ್ರ ಲೀಗಲ್ ಓನರ್ ಅಲ್ಲ, ಯಾಕಂದ್ರೆ ನಾವು ನೋಡ್ತೀವಿ ಎಕ್ಸ್ ವೈ ಹೆಸರಲ್ಲಿ ಪಾಣಿ ಇದೆ, RTC ಹೆಸರಲ್ಲಿ ರುಕ್ಮಿಣಿ ಗಣೇಶ ಅಂತ ಹೆಸರಿದೆ, ನಾನು ಹಿಂಗೆ ಹೆಂಗೆ ಬಂತಪ್ಪ ಅಂತೀನಿ, ಸ್ವಾಮಿ ಇದು ಹೆಂಗೆ ಬಂತು ಅಂದರೆ ನಮ್ಮ ತಾತನ ಮೂಲಕ ಬಂತು. ಆ ತಗಳಪ್ಪ, ತಾತನ ಮೂಲಕ ಹೆಂಗೆ ಬಂತು, ತಾತ ಕೊಂಡಿದ್ದ, ಸರಿ ನೀವೆಷ್ಟು ಜನ ಇದ್ದೀರಾ, 50 ಜನ ಇದ್ದೀರಾ, ಮತ್ತು ನಿಮ್ಮ ಹೆಸರಿಗೆ ಯಾಕೆ ಬಂತು RTC, ಸ್ವಾಮಿ ನಾವೆಲ್ಲ ಒಂದು ಜಂಟಿ ಅಫಿಡವಿಟ್ ಮಾಡಿ ಕೊಟ್ವಿ. ವೆರಿ ಗುಡ್, ಅಂದರೆ ಖಾತಾದು ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು, ಲೀಗಲ್ಯರ್ಗಳು ಫ್ಯಾಮಿಲಿ ಟ್ರೀ ಮೂಲಕ ಬಂತು. ಈಗ ಆ ಜಮೀನನ್ನು ಒಬ್ಬರು ಕೊಂಡ್ಕೊಳಕ್ಕೆ ಹೋದರೆ ನಾವೇನು ಮಾಡ್ತೀವಿ, ಸಬ್ರಿಜಿಸ್ಟ್ರ್ ಆಫೀಸಲ್ಲಿ ಫಸ್ಟು ಖಾತಾದಾರರ ಹೆಸರು ಬರಿತೀವಿ. ಯಾಕಂದರೆ ಸಬ್ರಿಜಿಸ್ಟ್ರ್ ಹೇಳ್ತಾನೆ, ಏ RTC ಯಾರ ಹೆಸರಲ್ಲಿದ್ದಾರೆ, ಹಾಂ ಗಣೇಶು ಮತ್ತು ಶಾಂತಮ್ಮ ಅಥವಾ ಗಣೇಶ್ ಮತ್ತು ರುಕ್ಮಿಣಿ ಅವರಿಬ್ಬರು ಬಂದಿದ್ದಾರೇನ್ರಿ, ಅವರಿಬ್ಬರು ಬಂದಿದ್ದಾರೆ, ಅವರಿಬ್ಬರೇ ಸೈನ್ ಹಾಕಿದ್ರೆ ಸಾಕ, ಖಂಡಿತ ಸಾಲಲ್ಲ, ಯಾಕಂದರೆ ಅವರು ಲೀಗಲ್ ಹೋಲ್ಡ್ರಲ್ಲ, ದೇ ಆರ್ ಒನ್ ಆಫ್ ದ ಲೀಗಲ್ ಹೋಲ್ಡರ್. ಯಾಕಂದರೆ ಅವ್ರು ಕೊಂಡಿದ್ದಲ್ವಲ್ಲ, ಕೊಂಡಿದ್ದು ಅಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ, ಗಿಫ್ಟ್ ಇಡ್ ಮೂಲಕ ಬಂತು, ಖಾತಾ ಬಂತು, ಅವನು ಏನು ಬೇಕಾದ್ರೂ ಮಾಡ್ಬೋದು. ಕನ್ವೀನಿಯನ್ಸ್ಗೋಸ್ಕರ ಅವ್ರ ಹೆಸರು ಖಾತಾ ಇದೆ. ರೆವಿನ್ಯೂ ದಾಖಲೆ ಮೂಲಕ ಪ್ರಾಪರ್ಟಿ ಹಕ್ಕುಗಳು ಬದಲಾಗುವುದಿಲ್ಲ, ಅದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಮುಂದೇನೂ ಹೇಳ್ತೀನಿ. ಒಂದು ಪ್ರಾಪರ್ಟಿ ಅಥವಾ ಒಂದು ಜಮೀನು ಒಂದು ಆಸ್ತಿಯು ಬೇರೆಯವರಿಗೆ ವರ್ಗಾವಣೆ ಮಾಡಬೇಕಂದ್ರೆ ಅದಕ್ಕೆ ಪ್ರಾಪರ್ ಸ್ಟ್ಯಾಂಪ್ ಡ್ಯೂಟಿ ಆಗಿ ಪ್ರಾಪರ್ ಡಾಕ್ಯುಮೆಂಟ್ ಆಗಬೇಕು. ಖಂಡಿತವಾಗಿ ರೆವಿನ್ಯೂ ಅಂದರೆ ಖಾತಾ ಬದಲಾವಣೆ ಮಾಡಿಬಿಡ್ತೀನಿ. ಕೆಲವರು ಹೇಳ್ತಾರೆ, ನಾನು ಖಾತಾ ಬದಲಾವಣೆ ಮಾಡಿಬಿಟ್ಟೆ ಸರ್, ಸೇಲ್ ಡೀಡ್ ಮಾಡಿಲ್ಲ. ನೋ ಚಾನ್ಸ್ ಇಲ್ಲ, ಇಟ್ ಇಸ್ ನಾಟ್ ಅ ಟೈಟಲ್, ಒನ್ ಆಫ್ ದಿ ಟೈಟಲ್ ಅಥವಾ ಪೂರಕವಾದ ದಾಖಲೆಗಳು ಅನ್ಬೋದು. ಖಾತಾ ಒಂದು ಪೂರಕವಾದ ದಾಖಲೆ, RTC ಒಂದು ಪೂರಕವಾದ ದಾಖಲೆ, ಬಟ್ ಇಟ್ ಇಸ್ ನಾಟ್ ಅ ಟೈಟಲ್. ಇಲ್ಲಿ ಒಂದು ಕಷ್ಟಕರವಾದ ಪ್ರಾಪರ್ಟಿ ಹೆಸರಲ್ಲಿ ಖಾತಾ ಬಂತು, ಇಲ್ಲಿಗೆ ಖಾತಾ ಟ್ರಾನ್ಸ್ಫರ್ ಆಯಿತು. ಇದು ನಾನು ಅಗ್ರಿಕಲ್ಚರ್ ಜಮೀನಿನ ಬಗ್ಗೆ RTC ಅಂತ ಹೇಳಿದೆ. ಮಧ್ಯೆ ನಾನು ಒಂದು MR ಅಂತ ಯೂಸ್ ಮಾಡಿದೆ. MR ಅಂದರೆ ಏನಿಲ್ಲ, ಮ್ಯೂಟೇಷನ್ ರಿಜಿಸ್ಟ್ರು. ಮ್ಯೂಟೇಷನ್ ರಿಜಿಸ್ಟ್ರು ಅಂದರೆ ಬದಲಾವಣೆ ಆಗುತ್ತಿದೆ. RTC ಅನ್ನೋದು ಇವ್ರ ಹೆಸರಲ್ಲಿ ಇದೆ, ಈ ಬದಲಾವಣೆಗೆ ಮುಂಚೆ ಒಬ್ಬರ ಹೆಸರು ಬೇಕಿತ್ತಲ್ಲ. ಈಗ RTCಲಿ ಏನು ಹೇಳುತ್ತೆ, ಇಂಥವ್ರ ಹೆಸರಲ್ಲಿ ಇದೆ ಅಂತ ಬರುತ್ತೆ, ಯಾರ ಹೆಸರಿಂದ ಯಾರ ಹೆಸರಿಗೆ ವರ್ಗ ಆಯಿತು ಅನ್ನೋದು ಇರಲ್ಲ. ಆ ಪ್ರಕ್ರಿಯೆನ ಮ್ಯೂಟೇಷನ್ ಅಂದರೆ ಏನು, ಮ್ಯೂಟೇಟ್, ಯು ಮ್ಯೂಟೇಟ್, ನೀವು ಒಂದು ವಂಶ ವೃದ್ಧಿಸಿ ಅಥವಾ ಒಂದು ಪ್ರಾಪರ್ಟಿ ಇನ್ನೊಬ್ಬರಿಂದ ಮುಂದಕ್ಕೆ ಹೋಗೋದಲ್ವಾ,
ಆ ಮ್ಯುಟೇಷನ್ ಪ್ರಕ್ರಿಯೆಗೆ ಮ್ಯುಟೇಷನ್ ರಿಜಿಸ್ಟರ್ ಅಂತೀವಿ. ನಗರಗಳಲ್ಲಾದರೆ ಉತ್ತರ ಪತ್ರ ಅಂತೀವಿ. ಉತ್ತರ ಪತ್ರದಲ್ಲಿ ಯಾರಿಂದ ಯಾರಿಗೆ ಬಂದಿದೆ ಅನ್ನತ್ತೆ. ಆಮೇಲೆ ಖಾತಾ ಸರ್ಟಿಫಿಕೇಟ್, ಖಾತಾ ಎಕ್ಸ್ಟ್ರಾಕ್ಟ್, ಅದು ಏನು ಅಂತ ಆಮೇಲೆ ಹೇಳ್ತೀನಿ. ಈಗ ಆರ್ ಟಿ ಸಿಯಲ್ಲಿ ಎಮ್ ಆರ್, ಎಮ್ ಆರ್ ಅಂದರೆ ನೀವು ಅಪ್ಲಿಕೇಶನ್ ಮಾಡಿದಾಗ ಎಮ್ ಆರ್ ಅಂದರೆ ಮ್ಯುಟೇಷನ್ ಆಗುತ್ತೆ. ಮ್ಯುಟೇಷನ್ ಆಗಿ ಇಂಥವರ ಹೆಸರು ತೆಗೆಯಲಾಗಿದೆ, ಇಂಥವರ ಹೆಸರು ಸೇರಿಸಲಾಗಿದೆ ಅಂತ ಒಂದು ಎಮ್ ಆರ್ ಮ್ಯುಟೇಷನ್ ರಿಜಿಸ್ಟರ್ ಬರೀತಾರೆ. ಅದಾದ ಮೇಲೆ ಆರ್ ಟಿ ಸಿ ಬರುತ್ತೆ. ಇದು ಒಂದು 60-70 ಜನರ ಆಸ್ತಿಯ ಬಗ್ಗೆ ಹೇಳಿದೆ. ಕೆಲವು ಕಡೆ ಏನಾಗ್ಬಿಡುತ್ತೆ, ಆಸ್ತಿ ಮಾರ್ಬಿಟ್ಟಿರ್ತಾರೆ ಕೆಲವು ಟೈಮಲ್ಲಿ. ಹಿಂದಿನ ಒಂದು 20-30 ವರ್ಷ ಹಿಂದೆ ಯಾರು ಖಾತಾ ಅಥವಾ ಆರ್ ಟಿ ಸಿ ಗಮನಿಸ್ತಾ ಇರಲಿಲ್ಲ. ಆಸ್ತಿ ನಂದು, ಖಾತಾ ಹಿಂದಿನವ್ರ ಹೆಸರಲ್ಲಿರುತ್ತೆ. ಆಗಲೂ ಸಹ ತುಂಬ ತೊಂದರೆಗಳಾಗುತ್ತೆ, ಯಾಕಂದರೆ ಹಿಂದಿನ ಹೆಸರಲ್ಲಿದ್ದಾಗ ಅವರು ಸೈನ್ ಮಾಡಿದಾರೆ, ಅವ್ರ ಡೆಸ್ಟಿ ಅವ್ರು ಸತ್ತೋಗಿರ್ತಾರೆ. ಈಗ ಅವರು ಇಲ್ಲಿ ಆಸ್ತಿ ಮಾರಿದವ್ರು ಬೇರೆ ಇರ್ತಾರೆ, ಅವ್ರ ವಂಶದವ್ರು ಇರ್ತಾರೆ. ಈಗ ಅವನ ಡೆತ್ ಸರ್ಟಿಫಿಕೇಟು ಈಗ ಇರೋದಿಲ್ಲ. ಈಗ ದೇರ್ ಇಸ್ ಸೋ ಮೆನಿ ಇಶ್ಯೂಸ್ ಆರ್ ದೇರ್. ಆದ್ದರಿಂದ ನನ್ನ ರಿಕ್ವೆಸ್ಟ್ ಏನಂದರೆ, ಇವತ್ತು ನಿಮ್ಮ ನಿಮ್ಮ ಆಸ್ತಿಗಳನ್ನು ನಿಮ್ಮ ಬಳಿ ಇರುವ ದಾಖಲೆಗಳ ಪರಿಶೀಲನೆ ಮಾಡಿದಾಗ ಆ ಆರ್ ಟಿ ಸಿ ಅಥವಾ ಖಾತಾದಲ್ಲಿ ಜೀವಂತ ಇರುವ ವ್ಯಕ್ತಿ ಯಾರಾದರೂ ಬರೀರಬೇಕು. ಅದು ನಿಮ್ಮ ಅಣ್ಣನೋ ತಮ್ಮನೋ ಅಥವಾ ಜಂಟಿಯೋ ಯಾರಾದರೂ ಇರಲಿ, ತಾಯಿ ತಂದೆ ಯಾರಾದ್ರು ಇರಲಿ, ಒಟ್ಟಲ್ಲಿ ಜೀವಂತ ಇರಬೇಕು. ಆತ ಮರಣ ಹೊಂದಿದ್ದರೆ ಅಥವಾ ಆಕೆ ಮರಣ ಹೊಂದಿದ್ದರೆ ನೀವು ನಿಮ್ಮ ವಂಶ ಅಥವಾ ಫ್ಯಾಮಿಲಿ ಟ್ರೀನ ಕ್ರೋಡೀಕರಿಸಿ ಯಾರಿಗೆ ಖಾತಾ ಬರಬೇಕು ಅಂತ ಡಿಸೈಡ್ ಮಾಡಿ ನೀವು ಖಾತಾನ ಬದಲಾಯಿಸ್ಕೊಂಡ್ರೆ ನಿಮಗೆ ಮುಂದಿನ ಟ್ರಾನ್ಸಾಕ್ಷನ್ ಈಸಿ ಆಗುತ್ತೆ. ಇಲ್ಲಿಗೆ ಎರಡನೇ ಎಪಿಸೋಡ್ ಮುಗಿಸೋಣ. ಮುಂದಿನ ವಿಡಿಯೋವರೆಗೂ ಖಾತಾ ಬಗ್ಗೆ ಮಾತನಾಡುವವ್ರಿಗೆ ಗುಡ್ ಬೈ. ಈ ಖಾತಾ ಅಂದರೆ ಎಲೆಕ್ಟ್ರಾನಿಕ್ ಖಾತಾ. ನಿಮಗೆ ಆನ್ಲೈನಲ್ಲಿ ನೋಡಿದ್ರೆ ಆ ಖಾತಾದಾರನ ಹೆಸರು ಸಿಕ್ಕತ್ತೆ. ಬೆಂಗಳೂರಿನ ಆಸ್ತಿಗೆ ಈ ಆಸ್ತಿ ಅನ್ನೋದು ಸಪ್ರೇಟ್ ಪೋರ್ಟಲ್ ಇದೆ. ಅಲ್ಲಿ ನೀವು ಪಿ ಎ ಡಿ ಹಾಕಿದ್ರೆ 125 ರೂಪಾಯಿನ ಕಟ್ಟಿದ್ರೆ ನಿಮಗೆ ಖಾತಾ ಸರ್ಟಿಫಿಕೇಟ್ ಸಿಕ್ಕತ್ತೆ. ಖಾತಾ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನಿಮಗೆ ಒಂದು ಅನುಕೂಲ, ನನ್ನ ಆಸ್ತಿ ನನ್ನ ಹೆಸರಲ್ಲೇ ಇದೆ, ಯಾರು ಬೇರೆಯವ್ರಿಗೆ ಮಾರಿಲ್ಲ ಅಥವಾ ಬೇರೆ ಯಾರು ಮೋಸ ಆಗಿಲ್ಲ, ಯಾವುದೇ ಡಾಕ್ಯುಮೆಂಟ್ ಫ್ರಾಡ್ ಆಗಿಲ್ಲ ಅನ್ನೋದನ್ನು. ಇದು ಈ ಖಾತಾ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.